ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವು ಏನಪ್ಪ ಅಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಹೊಸ ಅಧಿಸೂಚನೆ ಹೊರಡಿಸಿದ್ದಾರೆ, ಅದರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ನೋಡ್ರಿ, ಇದು ಎಕ್ಸಾಮಿನೇಷನ್ ಇರೋದು ಯಾವ್ದಕ್ಕಪ್ಪ ಅಂದ್ರೆ ಕಂಬೈನ್ಡ್ ಜಿಯೋ ಸೈಂಟಿಸ್ಟ್ ಎಕ್ಸಾಮಿನೇಷನ್ 2024. ಸೊ ಲಾಸ್ಟ್ ಡೇಟ್ ಅಪ್ಲಿಕೇಶನ್ಸ್ ಹಾಕಿರುವಂತಹ ದಿನಾಂಕ 10/10/2023. ಸೊ ನೋಡ್ರಿ, ಅಪ್ಲಿಕೇಶನ್ 20/9/2023 ಸ್ಟಾರ್ಟ್ ಆಗಿದೆ, ಕೊನೆಯ ದಿನಾಂಕ ಬಂದು 10/10/2023. ಸೊ ನೀವು ಇದಕ್ಕೆ ಯಾವ ತರ ಅಪ್ಲಿಕೇಶನ್ ಹಾಕಬಹುದಕ್ಕಪ್ಪ ಅಂದ್ರೆ ಯುಪಿಎಸ್ಸಿ ಆಫಿಷಿಯಲ್ ವೆಬ್ಸೈಟ್ ಆದಂತ https://upsconline.nic.in ಮೂಲಕ ನೀವು ಏನ್ ಮಾಡ್ಬೇಕಾಗತ್ತಂದ್ರೆ ಅಪ್ಲಿಕೇಶನ್ಸ್ ನ ಹಾಕ್ಬೇಕಾಗತ್ತೆ. ಸೊ ಲಾಸ್ಟ್ ಡೇಟ್ ಯಾವಾಗಿದೆ ಅಂದ್ರೆ 10/10/2023. ಇದಕ್ಕೆ ಏನಪ್ಪ ಅಂದ್ರೆ ಲಾಸ್ಟ್ ಡೇಟ್ ಇದೆ. ಜೊತೆಗೆ ನೋಡ್ರಿ, ಈ ಒಂದು ಕ್ವಶನ್ ಪೇಪರ್ ಇಲ್ಲ ಅಂದ್ರೆ ಇಲ್ಲಿ ಒಂದು ಲಿಖಿತ ಪರೀಕ್ಷೆ ಇರುತ್ತಲ್ಲ, ಅಲ್ಲೇನಾದ್ರೂ ತಪ್ಪು ಉತ್ತರಗಳನ್ನ ಕೊಟ್ರೆ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಹಾಗಾದ್ರೆ ಎಷ್ಟೆಷ್ಟು ಹುದ್ದೆ ಏನೇನಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಆಮೇಲೆ ನೋಡ್ರಿ, ಈ ಎಕ್ಸಾಮಿನೇಷನ್ ಯಾವ ತರ ನಡೀತಪ್ಪ ಅಂದ್ರೆ ಮೂರು ಹಂತದಲ್ಲಿ ನಡೆಯುತ್ತೆ. ಫಸ್ಟ್ ಏನಿರುತ್ತಂದ್ರೆ ಕಂಬೈನ್ಡ್ ಜಿಯೋ ಸೈಂಟಿಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಇದೇನಿರುತ್ತೆ ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಇರುತ್ತೆ, ಇಲ್ಲಿ ಎರಡು ಪೇಪರ್ಸ್ ಇರುತ್ತೆ. ಸೊ ಕ್ಯಾಂಡಿಡೇಟ್ಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಜಿಯೋ ಸೈನ್ಸ್ ಮೈನ್ ಎಕ್ಸಾಮಿನೇಷನ್ ಪಾಸ್ ಆಗೋದಕ್ಕೋಸ್ಕರ ಇದರಲ್ಲಿ ಕ್ವಾಲಿಫೈ ಆಗ್ಬೇಕಾಗತ್ತೆ. ಇದಾದ್ಮೇಲೆ ನೋಡ್ರಿ, ಸ್ಟೇಜ್ ಅಥವಾ ಎರಡನೇ ಹಂತದಲ್ಲಿ ಏನಿರುತ್ತೆ ಅಂದ್ರೆ ಕಂಬೈನ್ಡ್ ಜಿಯೋ ಸೈಂಟಿಸ್ಟ್ ಮೈನ್ಸ್ ಎಕ್ಸಾಮಿನೇಷನ್ ಇರುತ್ತೆ. ಇದು ಡಿಸ್ಕ್ರಿಪ್ಟಿವ್ ಇರುತ್ತೆ, ಅಂದ್ರೆ ಲಿಖಿತ ಪರೀಕ್ಷೆ ಇರುತ್ತೆ. ಇಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಪರ್ಸನಾಲಿಟಿ ಟೆಸ್ಟ್ ಪಾಸ್ ಆಗಕ್ಕೆ ಮತ್ತೆ ನಿಮ್ಮ ಒಂದು ಔಟ್ಕಮ್ ಏನಿದೆ ಅಂದ್ರೆ, ಈಗ ನೋಡ್ರಿ, ಫೈನಲ್ ಮೆರಿಟ್ ಲಿಸ್ಟ್ಗೋಸ್ಕರ ಕೂಡ ನೀವು ಇಲ್ಲೇನ್ ಮಾಡ್ಬೇಕಾಗತ್ತಂದ್ರೆ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ಬೇಕಾಗತ್ತೆ. ಮೂರನೇದು ಏನಿರುತ್ತಪ್ಪ ಅಂದ್ರೆ ಪರ್ಸನಲ್ ಇಂಟರ್ವ್ಯೂ ಟೆಸ್ಟ್ ಅಥವಾ ಇಂಟರ್ವ್ಯೂ ಅಥವಾ ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ. ಹಾಗಾದ್ರೆ ನೋಡ್ರಿ, ಯಾವ್ಯಾವ ಹುದ್ದೆಗಳಿದೆ ಅಂತ ನಾವು ಒಂದೊಂದೇ ನೋಡ್ತಾ ಹೋಗೋದಾದ್ರೆ, ಕ್ಯಾಟಗರಿ ಒಂದು ಪೋಸ್ಟ್ ನೋಡೋದಾದ್ರೆ ನೋಡ್ರಿ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದೊಳಗೆ ಏನಪ್ಪ ಅಂದ್ರೆ ಜಿಯೋಲಾಜಿಕಲ್ ಗ್ರೂಪ್ ಎ 34 ಹುದ್ದೆಗಳಿವೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ಜಿಯೋ ಫಿಸಿಸಿಸ್ಟ್ ಗ್ರೂಪ್ ಎ 1 ಹುದ್ದೆ ಇದೆ, ಕೆಮಿಸ್ಟ್ ಗ್ರೂಪ್ ಎ 13 ಹುದ್ದೆಗಳಿವೆ. ಕ್ಯಾಟಗರಿ ಎರಡರಲ್ಲಿ ನೋಡ್ರಿ, ಪೋಸ್ಟ್ ಇನ್ ಸೆಂಟ್ರಲ್ ಗವರ್ಮೆಂಟ್ ವಾಟರ್ ಬೋರ್ಡ್, ಮಿನಿಸ್ಟ್ರಿ ಆಫ್ ಜಲಶಕ್ತಿ, ಡಿಪಾರ್ಟ್ಮೆಂಟ್ ಆಫ್ ವಾಟರ್ ರಿಸೋರ್ಸ್, ರಿವರ್ ಡೆವಲಪ್ಮೆಂಟ್ ಅಂಡ್ ಗಂಗಾ ರಿಸರ್ವೇಷನ್. ಇಲ್ಲಿ ಸೈಂಟಿಸ್ಟ್ ಬಿ ಹೈಡ್ರೋಲಜಿ ಗ್ರೂಪ್ ಎ 4 ಹುದ್ದೆಗಳಿವೆ, ಸೈಂಟಿಸ್ಟ್ ಬಿ ಕೆಮಿಕಲ್ ಗ್ರೂಪ್ ಎ 2 ಹುದ್ದೆಗಳಿವೆ, ಸೈಂಟಿಸ್ಟ್ ಬಿ ಜಿಯೋಫಿಸಿಕ್ಸ್ ಗ್ರೂಪ್ ಎ 2 ಹುದ್ದೆಗಳಿದಾವೆ. ಒಟ್ಟು ಏನಪ್ಪ ಅಂದ್ರೆ 56 ಹುದ್ದೆಗಳಿದಾವೆ. ಸೊ ನೆಕ್ಸ್ಟ್ ನೋಡ್ರಿ, ಏಜ್ ಲಿಮಿಟ್ ಅನ್ನ ನೋಡೋದಾದ್ರೆ ನೋಡ್ರಿ, ಇಲ್ಲಿ ಏಜ್ ಲಿಮಿಟ್ ಎಷ್ಟಿದೆಯಪ್ಪ ಅಂದ್ರೆ, ಸೊ ನಿಮಗೆ ಮಿನಿಮಮ್ ಏನಾಗಿರ್ಬೇಕಪ್ಪ ಅಂದ್ರೆ ಕನಿಷ್ಠ 21 ವರ್ಷ ವಯೋವಯಸ್ಸಾಗಿರ್ಬೇಕು, ಗರಿಷ್ಠ 32 ವರ್ಷ ವಯೋಮಿತಿ ಮೀರಿರಬಾರದು. ಅದು ಕೂಡ 1 ಜನವರಿ 2024 ಪ್ರಕಾರ. ಅಂದ್ರೆ ನೋಡ್ರಿ, ಯಾವೆಲ್ಲ ಅಭ್ಯರ್ಥಿಗಳು ಇಲ್ಲಿ ಎಲಿಜಿಬಲ್ ಆಗ್ತಾರೆ ಅಂದ್ರೆ, ಯಾವ ಅಭ್ಯರ್ಥಿಗಳ ಒಂದು ಜನ್ಮ ದಿನಾಂಕ 2 ಜನವರಿ 1992 ನಂತರ 1 ಜನವರಿ 2003 ಒಳಗಿರ್ತಾರಲ್ಲ, ಅವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಜೊತೆ ನೋಡ್ರಿ, ಕೆಲವೊಂದು ಕ್ಯಾಟಗರಿಗೆ ಏನ್ ಮಾಡ್ತಾರೆ ಅಂದ್ರೆ ರಿಸರ್ವೇಷನ್ಸ್ ಕೂಡ ಕೊಡ್ತಾ ಹೋಗ್ತಾರೆ. ನೋಡ್ರಿ, ವಯೋಮಿತಿ ಸಡಲಿಕೆಯನ್ನ ಎಸ್ಸಿ ಎಸ್ಟಿ ಕ್ಯಾಂಡಿಡೇಟ್ಗೆ 5 ವರ್ಷ ಮಾಡಿದ್ರೆ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ಅದೇ ತರನ ಡಿಫೆನ್ಸ್ ಪರ್ಸನಲ್ಸ್ಗೆ ಅಂದ್ರೆ ಈಗ ನೋಡ್ರಿ, ಮಾಜಿ ಸೈನಿಕ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ವಿಕಲಚೇತನರಿಗೆ ಏನಪ್ಪ ಅಂದ್ರೆ 10 ವರ್ಷ ವಯೋಮಿತಿ ಸಡಲಿಕೆಯನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಸೊ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನೋಡೋದಾದ್ರೆ, ಫಾರ್ ಜಿಯೋಲಾಜಿಸ್ಟ್ ಗ್ರೂಪ್ ಎ ಇನ್ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಇಲ್ಲೇನಿದೆ ಅಂದ್ರೆ ಮಾಸ್ಟರ್ಸ್ ಡಿಗ್ರಿ ಇನ್ ಜಿಯೋಲಾಜಿಕಲ್ ಸೈನ್ಸ್ ಆರ್ ಜಿಯೋಲಜಿ ಆರ್ ಅಪ್ಲೈಡ್ ಜಿಯೋಲಜಿ ಆರ್ ಜಿಯೋ ಎಕ್ಸ್ಪ್ಲೋರೇಷನ್ ಆರ್ ಮಿನರಲ್ ಎಕ್ಸ್ಪ್ಲೋರೇಷನ್ ಆರ್ ಇಂಜಿನಿಯರಿಂಗ್ ಜಿಯೋಲಜಿ ಆರ್ ಮರೈನ್ ಜಿಯೋಲಜಿ ಆರ್ ಅರ್ತ್ ಸೈನ್ಸ್ ಅಂಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆರ್ ಓಷನೋಗ್ರಫಿ ಅಂಡ್ ಕೋಸ್ಟಲ್ ಏರಿಯಾಸ್ ಸ್ಟಡೀಸ್ ಆರ್ ಪೆಟ್ರೋಲ್ ಜಿಯೋಸೈನ್ಸಸ್ ಆರ್ ಜಿಯೋಕೆಮಿಸ್ಟ್ರಿ ಫ್ರಮ್ ಎ ಯೂನಿವರ್ಸಿಟಿ ಇನ್ಕಾರ್ಪೊರೇಟೆಡ್ ಬೈ ಅನ್ ಆಕ್ಟ್ ಆಫ್ ಸೆಂಟ್ರಲ್ ಆರ್ ಸ್ಟೇಟ್ ಲೆಜಿಸ್ಲೇಚರ್ ಇನ್ ಇಂಡಿಯಾ ಆರ್ ಅನ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ ಬೈ ಅನ್ ಆಕ್ಟ್ ಆಫ್ ಪಾರ್ಲಿಮೆಂಟ್ ಆರ್ ಡಿಕ್ಲೇರ್ ಟು ಬಿ ಡೀಮ್ಡ್ ಯೂನಿವರ್ಸಿಟಿ ಅಂಡರ್ Section 3 ಆಫ್ ದ ಯೂನಿವರ್ಸಿಟಿ ಗ್ರಾಂಡ್ ಕಮಿಷನ್ ಆಕ್ಟ್ 1956. ಅಂದ್ರೆ ನೀವಿಲ್ಲಿ ಸ್ನಾತಕೋತ್ತರ ಪದವಿನ ಎಲ್ಲಿ ಮಾಡಿರ್ಬೇಕಪ್ಪಂದ್ರೆ ಜಿಯೋಲಾಜಿಕಲ್ ಸೈನ್ಸ್ ಒಳಗೆ, ಜಿಯೋಲಜಿ ಒಳಗೆ, ಅಪ್ಲೈಡ್ ಜಿಯೋಲಜಿ ಒಳಗೆ, ಜಿಯೋ ಎಕ್ಸ್ಪ್ಲೋರೇಷನ್, ಮಿನರಲ್ ಎಕ್ಸ್ಪ್ಲೋರೇಷನ್, ಇಂಜಿನಿಯರಿಂಗ್ ಜಿಯೋಲಜಿ, ಮರೈನ್ ಜಿಯೋಲಜಿ, ಅರ್ಥ ಸೈನ್ಸ್ ಅಂಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಥವಾ ಓಷನೋಗ್ರಫಿ ಅಂಡ್ ಕೋಸ್ಟಲ್ ಏರಿಯಾಸ್ ಒಳಗೆ ಮಾಡಿದ್ರೆ, ಅಥವಾ ಪೆಟ್ರೋಲಿಯಂ ಜಿಯೋಫಿಸಿಕ್ಸ್ ಜಿಯೋ ಸೈನ್ಸ್ ಒಳಗೆ ಮಾಡಿದ್ರೆ, ಜಿಯೋ ಕೆಮಿಸ್ಟ್ರಿ ಒಳಗೆ ಮಾಡಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಅದೇ ತರ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂದ್ರೆ ಜಿಯೋ ಫಿಸಿಸಿಸ್ಟ್ ಇವ್ರಿಗೇನಿದೆ ಅಂದ್ರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಾಗೆ, ಇಲ್ಲಿ ಕೂಡ ನೀವು ಸ್ನಾತಕೋತ್ತರ ಪದವಿನ ಫಿಸಿಕ್ಸ್, ಅಪ್ಲೈಡ್ ಫಿಸಿಕ್ಸ್, ಆಮೇಲೆ ಜಿಯೋ ಫಿಸಿಕ್ಸ್, ಆಮೇಲೆ ಇಂಟಿಗ್ರೇಟೆಡ್ ಎಂಎಸ್ಸಿ ನ ಮಾಡಿದ್ರೆ, ಎಸ್ಪೆಷಲಿ ಎಕ್ಸ್ಪ್ಲೋರೇಷನ್ ಜಿಯೋ ಫಿಸಿಕ್ಸ್ ಅನ್ನ ಮಾಡಿದ್ರೆ, ಜೊತೆಗೆ ನೋಡ್ರಿ ಅಪ್ಲೈಡ್ ಜಿಯೋ ಫಿಸಿಕ್ಸ್ ಅನ್ನ ಮಾಡಿದ್ರೆ, ಮರೈನ್ ಜಿಯೋ ಫಿಸಿಕ್ಸ್ ಅನ್ನ ಮಾಡಿದ್ರೆ, ಆಮೇಲೆ ಎಂಎಸ್ಸಿ ಟೆಕ್ ಅಪ್ಲೈಡ್ ಜಿಯೋ ಫಿಸಿಕ್ಸ್ ಅನ್ನ ಮಾಡಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಅದೇ ತರ ನೋಡ್ರಿ, ಫಾರ್ ಕೆಮಿಸ್ಟ್ ಗ್ರೂಪ್ ಎ ಇಲ್ಲಿ ಏನಿದೆ ಅಂದ್ರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಎಂಎಸ್ಸಿ ನ ಅಥವಾ ಸ್ನಾತಕೋತ್ತರ ಪದವಿನ ಅಥವಾ ಎಂಎಸ್ಸಿ ನ ನೀವೇನಂದ್ರೆ ಕೆಮಿಸ್ಟ್ರಿ, ಅಪ್ಲೈಡ್ ಕೆಮಿಸ್ಟ್ರಿ, ಅನಾಲಿಟಿಕಲ್ ಕೆಮಿಸ್ಟ್ರಿ ಒಳಗಡೆ ಮಾಡಿರ್ಬೇಕಾಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಸೈಂಟಿಸ್ಟ್ ಬಿ ಹೈಡ್ರೋ ಜಿಯೋಲಜಿ, ಇದು ನೋಡ್ರಿ ಗ್ರೂಪ್ ಎ ಹುದ್ದೆ ಆಗಿದೆ. ಇದು ಸೆಂಟ್ರಲ್
ಗಂಗಾ ವಾಟರ್ ರಿಜುವಿನೇಷನ್ ಡೆವಲಪ್ಮೆಂಟ್ ಬೋರ್ಡ್ ಏನಿದೆ, ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸ್ ಕೆಳಗಡೆ ಏನ್ ಬರುತ್ತಲ್ಲ ಅಲ್ಲಿ ಏನಪ್ಪ ಅಂದ್ರೆ ನೀವು ಸ್ನಾತಕೋತ್ತರ ಪದವಿನ ಜಿಯಾಲಜಿ, ಅಪ್ಲೈಡ್ ಜಿಯಾಲಜಿ, ಮರೈನ್ ಜಿಯಾಲಜಿ, ಹೈಡ್ರೋ ಜಿಯಾಲಜಿ ಒಳಗೆ ಮಾಡಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಸೊ ಫೀಸ್ ಅನ್ನ ನೋಡೋದಾದ್ರೆ ನೋಡ್ರಿ ಇಲ್ಲಿ ಎಷ್ಟು ಫೀಸ್ ಇದೆ ಅಂದ್ರೆ ಇಲ್ಲಿ ನೀವು 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬೇಕಾಗತ್ತೆ. ಅದೇ ತರ ನೋಡ್ರಿ ಮಹಿಳಾ ಅಭ್ಯರ್ಥಿಗಳಿಗೆ, ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಯಾವುದೇ ತರನಂತ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬುವಂತ ಅವಶ್ಯಕತೆ ಇರೋದಿಲ್ಲ. ಅಪ್ಲಿಕೇಶನ್ ಫೀಸ್ ಅನ್ನ ನೀವು ಏನ್ ಮಾಡಬಹುದು ಅಂದ್ರೆ ಆಫ್ಲೈನ್ ಆದ್ರೂ ತುಂಬೋದು, ಆಫ್ಲೈನ್ ಆನ್ಲೈನ್ ಆದ್ರೂ ತುಂಬೋದು. ಆಫ್ಲೈನ್ ತುಂಬೋದಾದ್ರೆ ನೀವು ಚಲನನ್ನ ಜನರೇಟ್ ಮಾಡಿಕೊಂಡು ಸ್ಟೇಟ್ ಬ್ಯಾಂಕ್ ಇಂಡಿಯಾದ ನಿಯರೆಸ್ಟ್ ಬ್ರಾಂಚ್ ಗೆ ಹೋಗಿ ತುಂಬಬೇಕಾಗುತ್ತೆ. ಅದೇ ಆನ್ಲೈನ್ ತುಂಬೋದಾಗಿದ್ರೆ ನೀವು ವೀಸಾ, ಮಾಸ್ಟರ್, ರೂಪೇ, ಕ್ರೆಡಿಟ್, ಡೆಬಿಟ್, ಯುಪಿಐ ಪೇಮೆಂಟ್ ಮೂಲಕ ನೀವು ಏನ್ ಮಾಡಬಹುದಪ್ಪ ಅಂದ್ರೆ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬೋದಾಗಿದೆ. ಸೊ ನೋಡ್ರಿ ಅಪ್ಲಿಕೇಶನ್ಸ್ ಯಾಕೆ ತರನ ಹಾಕ್ಬೇಕಂದ್ರೆ ಯುಪಿಎಸ್ಸಿ ಆಫಿಷಿಯಲ್ ವೆಬ್ಸೈಟ್ ಆದಂತೆ https://www.upscionline.nic.in ಮೂಲಕ ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ನ ಹಾಕಬೇಕಾಗತ್ತೆ. ಕೊನೆಯ ದಿನಾಂಕ ಬಂದು 10/10/2023. ನೆಕ್ಸ್ಟ್ ನೋಡ್ರಿ ನಾವು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ನೋಡೋಣ. ಅಂದ್ರೆ ಎಕ್ಸಾಮಿನೇಷನ್ ಯಾವ ತರನಾಗಿರುತ್ತೆ, ಯಾವ ಹಂತದಲ್ಲಿ ಇರುತ್ತೆ, ಏನೇನೆಲ್ಲ ಕೇಳ್ತಾರೆ ಅಂತ ನೋಡೋದನ್ನ. ಫಸ್ಟ್ ನಿಮಗೆ ಏನಪ್ಪ ಅಂದ್ರೆ ಪ್ಲಾನ್ ಆಫ್ ಎಕ್ಸಾಮಿನೇಷನ್ ನೋಡ್ರಿ. ಇಲ್ಲಿ ಏನಿರುತ್ತೆ ಅಂದ್ರೆ ಫಸ್ಟ್ ಕಂಬೈನ್ಡ್ ಜಿಯೋ ಸೈಂಟಿಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ. ಇದಕ್ಕೆ ಮೇನಿಗೆ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಫಸ್ಟ್ ನೋಡ್ರಿ ಆ ಸ್ಟ್ರೀಮ್ ಒನ್ ಒಳಗಡೆ ಏನಪ್ಪ ಅಂದ್ರೆ ಜಿಯೋಲಾಜಿಸ್ಟ್ ಮತ್ತೆ ಸೈಂಟಿಸ್ಟ್ ಬಿ. ಹೈಡ್ರೋಲಾಜಿಗೆ ಏನಿರುತ್ತೆ ಅಂದ್ರೆ ಪೇಪರ್ ಒನ್ ಜನರಲ್ ಸ್ಟಡೀಸ್ ಇರುತ್ತೆ, 2 ಅವರ್ ಡ್ಯೂರೇಷನ್ಸ್ ಇರುತ್ತೆ, 100 ಅಂಕಗಳು ಇಲ್ಲಿ ನಿಮ್ಗೆ ಕೊಡ್ತಾರೆ. ಪೇಪರ್ 2 ಬಂದು ಜಿಯೋಲಜಿ ಅಥವಾ ಹೈಡ್ರೋ ಜಿಯೋಲಜಿ ಇರುತ್ತೆ, 2 ಗಂಟೆ ಇರುತ್ತೆ, 300 ಮಾರ್ಕ್ಸ್ ಕೇಳ್ತಾರೆ. ಸೊ ಟೋಟಲ್ ನಿಮ್ಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಂದು 400 ಮಾರ್ಕ್ಸ್ ಗೆ. ಅದೇ ನೋಡ್ರಿ ಸ್ಟ್ರೀಮ್ 2 ಬಂದು ಜಿಯೋ ಫಿಸಿಸಿಸ್ಟ್ ಅಂಡ್ ಸೈಂಟಿಸ್ಟ್ ಬಿ ಜಿಯೋ ಫಿಸಿಕ್ಸ್ ಗೆ. ಪೇಪರ್ 1 ಬಂದು ಏನಪ್ಪಾ ಅಂದ್ರೆ ಜನರಲ್ ಸ್ಟಡೀಸ್ 2 ಅವರ್ ಇರುತ್ತೆ, 100 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಪೇಪರ್ 2 ಬಂದು ಜಿಯೋ ಫಿಸಿಕ್ಸ್ ಇರುತ್ತೆ, 2 ಅವರ್ ಡ್ಯೂರೇಷನ್ಸ್ ಇರುತ್ತೆ, 300 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಟೋಟಲ್ ನೋಡ್ರಿ 4 ಅವರ್ ಡ್ಯೂರೇಷನ್, 400 ಮಾರ್ಕ್ಸ್ ಗೆ ಏನ್ ಮಾಡ್ತಾರೆ ಅಂದ್ರೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸ್ಟ್ರೀಮ್ 3 ಬಂದು ನೋಡ್ರಿ ಕೆಮಿಸ್ಟ್ ಮತ್ತೆ ಸೈಂಟಿಸ್ಟ್ ಬಿ ಕೆಮಿಕಲ್. ಜನರಲ್ ಸ್ಟಡೀಸ್ 2 ಅವರ್ ಡ್ಯೂರೇಷನ್, 100 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳಿದ್ರೆ. ನೆಕ್ಸ್ಟ್ ಪೇಪರ್ 2 ಪರ್ಟಿಕ್ಯುಲರ್ ಪೇಪರ್ ಗೆ ಏನ್ ಮಾಡ್ತಾರೆ ಅಂದ್ರೆ 300 ಮಾರ್ಕ್ಸ್ ಗೆ 2 ಅವರ್ ಡ್ಯೂರೇಷನ್ಸ್ ಗೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಎಷ್ಟು ನೆಗೆಟಿವ್ ಮಾರ್ಕಿಂಗ್ ಇರುತ್ತಪ್ಪ ಅಂದ್ರೆ ಆ ಪ್ರಶ್ನೆಗೆ ಎಷ್ಟು ಸರಿ ಅಂಕಗಳನ್ನ ಕೊಟ್ಟಿರ್ತಾರಲ್ಲ ಅದರ 1/3 ಭಾಗದಷ್ಟು ಏನ್ ಮಾಡ್ತಾರೆ ಅಂದ್ರೆ ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಒಂದ್ ಪ್ರಶ್ನೆ ನೋಡ್ರಿ 3 ಮಾರ್ಕ್ಸ್ ಅನ್ನ ಕೊಟ್ಟಿದ್ರೆ ಅಲ್ಲಿ 1/3 ಮಾರ್ಕ್ಸ್ ಅಂದ್ರೆ 1 ಅಂಕಗಳನ್ನ ಇಲ್ಲಿ ಕಡಿತಾ ಹೋಗ್ತಾರೆ. 1/3 ಭಾಗದಷ್ಟು ಏನ್ ಮಾಡ್ತಾರಪ್ಪ ಅಂದ್ರೆ ಅಂಕಗಳನ್ನ ಕಡಿತಾ ಹೋಗ್ತಾರೆ. ಸೊ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಸ್ಟೇಜ್ 2 ಎಕ್ಸಾಮಿನೇಷನ್ ಅಲ್ಲಿ ಕಂಬೈನ್ಡ್ ಜಿಯೋ ಸೈಂಟಿಸ್ಟ್ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತೆ. ಸ್ಟ್ರೀಮ್ 1 ಬಂದು ಜಿಯೋಲಜಿಸ್ಟ್ ಇರುತ್ತೆ. ಇಲ್ಲಿ ನೋಡ್ರಿ ಸಬ್ಜೆಕ್ಟ್ ಪ್ರತಿಯೊಂದು ಏನಿರುತ್ತಪ್ಪ ಅಂದ್ರೆ ಜಿಯೋಲಜಿ ಮೇಲೆನೆ ಇರುತ್ತೆ. ಜಿಯೋಲಜಿ ಪೇಪರ್ 1, ಪೇಪರ್ 2, ಪೇಪರ್ 3 ಇರುತ್ತೆ. ಪ್ರತಿಯೊಂದು ಎಕ್ಸಾಮಿಗೆ ನೋಡ್ರಿ 200 ಅಂಕಗಳಿರುತ್ತೆ. ಡ್ಯೂರೇಷನ್ಸ್ ಬಂದು 3 ಅವರ್ ಡ್ಯೂರೇಷನ್ಸ್ ಇರುತ್ತೆ. ಎರಡನೇ ಸ್ಟ್ರೀಮ್ ಬಂದು ಜಿಯೋ ಫಿಸಿಸಿಸ್ಟ್ ಅಂಡ್ ಸೈಂಟಿಸ್ಟ್ ಬಿ. ಇಲ್ಲೂ ಕೂಡ ಏನಪ್ಪಾ ಅಂದ್ರೆ ಪೇಪರ್ ನಿಮಗೆ ಜಿಯೋ ಫಿಸಿಕ್ಸ್ ಮೇಲೆ ಪೇಪರ್ 1, ಪೇಪರ್ 2, ಪೇಪರ್ 3 ನ ಕೇಳ್ತಾರೆ. ಪ್ರತಿಯೊಂದು ಪೇಪರ್ಗೂ 3 ಅವರ್ ಡ್ಯೂರೇಷನ್ಸ್ ಇರುತ್ತೆ. 200 ಅಂಕಗಳನ್ನ ಕೇಳ್ತಾ ಹೋಗ್ತಾರೆ. ಸ್ಟ್ರೀಮ್ 3 ಬಂದು ನೋಡ್ರಿ ಕೆಮಿಸ್ಟ್ ಮತ್ತೆ ಸೈಂಟಿಸ್ಟ್ ಬಿ. ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕೆಮಿಸ್ಟ್ರಿ ಮೇಲೆ ನಿಮ್ಗೆ 3 ಪೇಪರ್ ಅನ್ನ ಕೇಳ್ತಾರೆ. ಪೇಪರ್ 1, ಪೇಪರ್ 2, ಪೇಪರ್ 3. ಡ್ಯೂರೇಷನ್ಸ್ ನೋಡ್ರಿ 3 ಅವರ್ ಡ್ಯೂರೇಷನ್ಸ್ ಇರುತ್ತೆ, 200 ಅಂಕಗಳಿರ್ತವೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಸೈಂಟಿಸ್ಟ್ ಬಿ ಹೈಡ್ರೋ ಜಿಯಾಲಜಿಗೆ ಏನ್ ಮಾಡ್ತಾರೆ ಅಂದ್ರೆ ಜಿಯಾಲಜಿ ಹೈಡ್ರೋ ಜಿಯಾಲಜಿ ಮೇಲೆ ಪೇಪರ್ 1, ಪೇಪರ್ 2 ಇರುತ್ತೆ. ಹೈಡ್ರೋ ಜಿಯಾಲಜಿ ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ಪೇಪರ್ 3 ಇರುತ್ತೆ. ಪ್ರತಿಯೊಂದು ಪೇಪರ್ಗೂ 200 ಅಂಕಗಳು, 3 ಅವರ್ ಡ್ಯೂರೇಷನ್ಸ್ ಇರುತ್ತೆ, ಒಟ್ಟು 600 ಅಂಕಗಳಿರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಪರ್ಸನಾಲಿಟಿ ಟೆಸ್ಟ್ ಅಥವಾ ಇಂಟರ್ವ್ಯೂ ಮಾರ್ಕ್ಸ್ ಅನ್ನ ಇಂಟರ್ವ್ಯೂ ಅನ್ನ ತೆಗೆದುಕೊಳ್ತಾರೆ. ಸೊ ಇದಾದ್ಮೇಲೆ ನೋಡ್ರಿ ಸ್ಟ್ಯಾಂಡರ್ಡ್ ಆಫ್ ಸಿಲಾಬಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಜನರಲ್ ಸ್ಟಡೀಸ್ ಗೆ ಏನಿರುತ್ತೆ, ಜಿಯಾಲಜಿಗೆ ಏನಿರುತ್ತೆ ಅಂತ ಸಿಲಾಬಸ್ ಅನ್ನು ಕೊಟ್ಟಿದ್ದಾರೆ, ಅದನ್ನು ಸಹ ನೋಡ್ಕೊರಿ. ಇದು ಏನಪ್ಪಾ ಅಂದ್ರೆ ಯುಪಿಎಸ್ಸಿಯಿಂದ ಬಂದಿರುವಂತಹ ಹೊಸ ಅಧಿಸೂಚನೆ ಬಗ್ಗೆ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ನೋಡ್ ಆಗುತ್ತೆ, ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.